790 ಮೋಸ್ಟ್ ಅಡ್ವಾನ್ಸ್ಡ್ ಕೆ ಟಿ ಎಮ್ ಇಂಡಿಯಾಗೆ. ಆದರೆ ಇಮ್ಯಾಜಿನ್ ನೀವು 2017 ಲಾಂಚ್ ಮಾಡಿರೋ ಗಾಡಿ ಸೇಮ್ ಸ್ಪೆಸಿಫಿಕೇಷನ್ಸ್ ಸೇಮ್ ಎಲೆಕ್ಟ್ರಾನಿಕ್ಸ್ ಜೊತೆ 2022 ಮತ್ತೆ ಲಾಂಚ್ ಮಾಡಿದ್ದಾರೆ. ಸೊ ಇಮ್ಯಾಜಿನ್ ಅಷ್ಟು ಎಷ್ಟು ಅಡ್ವಾನ್ಸ್ ಎಲೆಕ್ಟ್ರಾನಿಕ್ಸ್ ಇದೆ ಅಂತ. ಇನ್ನೂ ಏನು ಅಪ್ಡೇಟ್ ಬೇಕಾಗೇ ಇಲ್ಲ, ಅಷ್ಟು ಎಲೆಕ್ಟ್ರಾನಿಕ್ಸ್ ಅಡ್ವಾನ್ಸ್ ಆಗಿದೆ. ಎಲ್ರಿಗೂ ನಮಸ್ಕಾರ, ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಸೊ ಇವತ್ತು ತಮ್ಮನೇಲಿ ನೋಡಿದ್ರಲ್ಲ, ನೋಡಿ ಗಾಡಿ ಹಿಂದೆನೇ ಇದೆ. ಇದು ಒಂದು ತುಂಬ ಜನಕ್ಕೆ ಗೊತ್ತಿಲ್ಲ, ಇಂಡಿಯಾದಲ್ಲಿರೋ ಒಂದು ಅಡ್ವಾನ್ಸ್ಡ್ ಕೆ ಟಿ ಎಮ್ ಅಂದರೆ ಸದ್ಯಕ್ಕೆ ಇದೆ ಇರೋದು. ಯಾಕೆ ಅಡ್ವಾನ್ಸ್ಡ್ ಅಂತ ಹೇಳ್ತೀನಿ ಅಂತಂದರೆ, ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಹೈಯೆಸ್ಟ್ ಸಿ ಸಿ ಸದ್ಯಕ್ಕೆ ಇಂಡಿಯಾದಲ್ಲಿ ಇದೇ ಇರೋದು ಕೆ ಟಿ ಎಮ್ದು. ಸೊ ಆರ್ ಸಿ 8 ಇತ್ತು, ಅದು ಲಾಂಗ್ ಬ್ಯಾಕ್ ಡಿಸ್ಕಂಟಿನ್ಯೂ ಆಗಿದೆ. ಸೊ ಸದ್ಯಕ್ಕೆ ಇಂಡಿಯಾಲಿರೋ ಹೈಯೆಸ್ಟ್ ಸಿ ಸಿ ಬೈಕ್ ಟೆಕ್ನಾಲಜಿ ಇರೋ ಬೈಕ್ ಇದೆ. ಸೊ ಯಾಕೆ ಈ ಗಾಡಿನೇ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇಂಡಿಯಾದಲ್ಲಿ ಅಂತಂದರೆ, ಸೊ ಆರ್ ಸಿ 8 ಬಂದ್ಬಿಟ್ಟು ನಿಮಗೆ ಸಿ ಸಿ ವೈಸ್ ಜಾಸ್ತಿ ಇರ್ಬೋದು, ಬಟ್ ಅದರಲ್ಲಿ ಎ ಬಿ ಎಸ್ ಕೂಡ ಇರಲಿಲ್ಲ. ಸೊ ಹಂಗೆ ನೋಡೋಕೆ ಹೋದರೆ 790 ಇಂಡಿಯಾ ವೈಸ್ ಕಂಪೇರ್ ಮಾಡಿದ್ರೆ 790 ಮೋಸ್ಟ್ ಅಡ್ವಾನ್ಸ್ಡ್ ಕೆ ಟಿ ಎಮ್ ಇಂಡಿಯಾಗೆ. ಸೊ ಅದು ಈ ಗಾಡಿ ಬಗ್ಗೆ ಹೇಳಬೇಕಂತಂದರೆ, ಈ ಗಾಡಿ ಲಾಂಚ್ ಆಗಿದ್ದು 2017, ಅದು ಇಲ್ಲಿ ಇಂಡಿಯಾ ಲಾಂಚ್ ಆಗಿಲ್ಲ, ಆಸ್ಟ್ರೇಲಿಯಾ ಲಾಂಚ್ ಆಯಿತು. ಸೊ 17 2019 ಸೆಪ್ಟೆಂಬರ್ಗೆ ಅವರು ಲಾಂಚ್ ಮಾಡಿದ್ದು. ಆಫ್ಟರ್ ಆಲ್ಮೋಸ್ಟ್ 2 ಇಯರ್ಸ್ ಆದಮೇಲೆ ಅವರು ಇಂಡಿಯಾಗೆ ಲಾಂಚ್ ಮಾಡಿದ್ದು. ಸೊ ಮತ್ತೆ ಏನು ಮಾಡಿದ್ರು, ಇವರು ಇಂಡಿಯಾಗೆ ಲಾಂಚ್ ಮಾಡಿದ್ಮೇಲೆ ಅದು ಲಿಮಿಟೆಡ್ ಬೈಕ್ಸ್ ಲಾಂಚ್ ಮಾಡಿದ್ದು. ಇಂಡಿಯಾಗೆಲ್ಲ 100 ಬೈಕ್ಸು, ಅದರಲ್ಲಿ ಬ್ಯಾಂಗ್ಳೂರೊಂದು 13-14 ವೆಹಿಕಲ್ಸ್ ಇರ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ, ಈ ಗಾಡಿನ ಡಿಸ್ಕಂಟಿನ್ಯೂ ಅಂತ ಮಾಡಿದರು. ಆಮೇಲೆ ಏನು ಮಾಡಿದ್ರು, ಈಗ ಅವರು ಮತ್ತೆ ರೀಲಾಂಚ್ ಮಾಡಿದ್ದಾರೆ ಬೈಕ್ನ. ಅದು ರೀಲಾಂಚ್ ಯಾವ ಥರ ಮಾಡಿದ್ದಾರೆ ಅಂದರೆ, ಇಮ್ಯಾಜಿನ್ ನೀವು 2017 ಲಾಂಚ್ ಮಾಡಿರೋ ಗಾಡಿ ಸೇಮ್ ಸ್ಪೆಸಿಫಿಕೇಷನ್ಸ್ ಸೇಮ್ ಎಲೆಕ್ಟ್ರಾನಿಕ್ಸ್ ಜೊತೆ 2022 ಮತ್ತೆ ಲಾಂಚ್ ಮಾಡಿದ್ದಾರೆ. ಸೊ ಇಮ್ಯಾಜಿನ್ ಅಷ್ಟು ಎಷ್ಟು ಅಡ್ವಾನ್ಸ್ ಎಲೆಕ್ಟ್ರಾನಿಕ್ಸ್ ಇದೆ ಅಂತ. ಇನ್ನೂ ಏನು ಅಪ್ಡೇಟ್ ಬೇಕಾಗೇ ಇಲ್ಲ, ಅಷ್ಟು ಎಲೆಕ್ಟ್ರಾನಿಕ್ಸ್ ಅಡ್ವಾನ್ಸ್ ಆಗಿದೆ. ಸೊ ಈಗ ಗಾಡಿ ನೋಡ್ಕೊ ಬನ್ನಿ, ಆಮೇಲೆ ಎಲೆಕ್ಟ್ರಾನಿಕ್ಸ್ ಏನೇನಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಔಟ್ಲುಕ್ ನೋಡಿದ್ರಲ್ಲ, ಪ್ಲಸ್ ಔಟ್ಸೈಡ್ ಆಕ್ಸೆಸರೀಸ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರಂಟ್ ಎಂಡ್ ಹೀಗಿದೆ. ಸೊ ನಾನು ನೋಡಿ, ಹೆಡ್ಲೈಟ್ಗೆ ಒಂದು ಸೈಡು ಎಲ್ಲೋ ಒಂದು ಕ್ಯಾಪ್ ಸಿಗುತ್ತೆ, ಇದು ಈ ಕ್ಯಾಪ್ ಒಂದು ಸೈಡ್ ಮಾತ್ರ ಹಾಕಿದ್ದೀನಿ, ಡಿಫ್ರೆಂಟ್ ಲುಕ್ ಇರಲಿ ಅಂತ ಅಷ್ಟೇ. ಸೊ ಫ್ರಂಟಿಂದ ನೋಡಿದ್ರೆ ನಿಮಗೆ ಇದೊಂದು ಆಯ್ತಲ್ವಾ. ಸೊ ವಿಂಡ್ ಸ್ಕ್ರೀನ್ ಒಂದು ಹಾಕಿದ್ದೀನಿ ನಾನು, ವಿಂಡ್ ಸ್ಕ್ರೀನು ಮತ್ತು ಫಾಗ್ ಲ್ಯಾಂಪು ಮತ್ತು ಬಾರ್ ಆ್ಯಂಡ್ ಮಿರರ್ಸು, ಇವು ಆಫ್ಟರ್ ಮಾರ್ಕೆಟ್ ಹಾಕಿರೋದು ನಾನು ಸ್ಟಾಕ್ ಬಿಟ್ಟು. ಮತ್ತು ನಿಮಗೆ ರೇಡಿಯೇಟರ್ ಗಾರ್ಡ್ ಹಾಕಿದ್ದೀನಿ ನೋಡಿ, ಇದು ಇವೋಟೆಕ್ ರೇಡಿಯೇಟರ್ ಗಾರ್ಡ್. ಮತ್ತು ಕೆ ಟಿ ಎಮ್ದೆ ಸ್ಲೈಡರ್ಸ್ ಸ್ಪೂಲ್ಸ್. ಸೊ ಸೈಡಿಗೆ ಬಂದರೆ, ಸೊ ಇದು ಕೆ ಟಿ ಎಮ್ದೆ ಪವರ್ ಪಾರ್ಟು, ಟ್ರ್ಯಾಕ್ಷನ್ ಪ್ಯಾಡ್ಸ್ ಹಾಕಿದ್ದೀನಿ. ಸೊ ಫ್ರಂಟ್ ಡ್ಯಾಶಿಗೆ ಬಂದರೆ ನೀವು, ಸೊ ಇದು ಸ್ವಿಚ್, ಇದು ಆ ಫಾಗ್ ಲ್ಯಾಂಪ್ ಸ್ವಿಚ್, ಇದು ಚಾರ್ಜರ್, ಡಿಫ್ರೆಂಟ್ ಚಾರ್ಜರ್ ನೋಡಿ, ಇಲ್ಲಿ ಯು ಎಸ್ ಬಿ ಇದೆ. ಸೊ ಇದು ಇಲ್ಲಿ ಕೇಬಲ್ ಹಾಕಿ ನೀವು ಹಿಂಗೆ ಕ್ಲೋಸ್ ಮಾಡ್ಬೋದು. ಸೊ ವಾಟರ್ ಪ್ರೂಫ್ ಇದು. ಸೊ ಇದು ಒಂದು ಮೊಬೈಲ್ ಹೋಲ್ಡರ್, ಸಖತ್ ಯೂಸ್ಫುಲ್ ಇದು. ಎಷ್ಟು ಸ್ಪೀಡ್ ಹೋದರೂ ಏನೂ ಆಗಲ್ಲ, ನೀವು ವಿಡಿಯೋಸಲ್ಲಿ ನೋಡಿರ್ಬೋದು ಎಷ್ಟು ಸ್ಪೀಡ್ ಹೋದರೆ ಏನಾಗಲ್ಲ, ಸಖತ್ತ ಲಾಕ್ ಆಗುತ್ತೆ. ಆ್ಯಂಡ್ ಚೀಪ್ ಇದು, ಬರೀ 2000 rupees ಇದು. ಸೂಪರ್ ಆಗಿದೆ, ಸೂಪರ್ ವರ್ಕ್ ಆಗುತ್ತೆ, ವರ್ತ್. ಸೊ ಇನ್ನು ಇಲ್ಲಿ ಇಷ್ಟೇ, ಇದೊಂದು ಗೋಪ್ರೋಗೆ ಯಾವಾಗನ 360 ಅದನ್ನು ಹಾಕೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ನೋಡಿದ್ರಲ್ಲ, ಫ್ರಂಟ್ ಇತ್ತು ಸೇಮ್ ಚಿಕ್ಕದು ಸ್ಲೈಡರ್ಸ್ ಇದು. ಸೊ
ಸೊ ಹಿಂದೆ ಬಂದರೆ ಹಿಂದೆ ಏನು ಹಾಕ್ಸಿಲ್ಲ. ಸೊ ಸೈಡಿಂದ ನಿಮಗೆಲ್ಲ ಗೊತ್ತಿರುತ್ತೆ ನಿಮ್ಮ ಫೇವ್ರೇಟು ಆ್ಯರೋ ಆ್ಯರೋ ಎಕ್ಸಾಸ್ಟ್ ಹಾಕಿದ್ದೀನಿ. ಐ ಥಿಂಕ್ ಅಷ್ಟೇ ಆಕ್ಸೆಸರೀಸ್ ವೈಸ್ ಇಷ್ಟೇ ಹಾಕಿರೋದು ನಾನು. ಸೊ ಮತ್ತು ಫ್ರಂಟಲ್ಲಿ ನಾನು ಫೋರ್ಕ್ ಪ್ರೊಟೆಕ್ಷನ್ಗೆ ಶಾಕ್ ಅಬ್ಸರ್ ಡಸ್ಟ್ ಎಲ್ಲ ಇದಾಗುತ್ತೆ ಅದಕ್ಕೆ ಇದು ಹಾಕ್ಸಿದ್ದೀನಿ. ಸಖತ್ ಹೆಲ್ಪ್ ಮಾಡುತ್ತೆ ನಿಮಗೆ, ಡಸ್ಟ್ ಹೋಗೋದಿಲ್ಲ, ಆಯಿಲ್ ಸಿಲ್ ಬೇಗ ಹೋಗೋದಿಲ್ಲ. ಸೊ ಇವಾಗ ನಿಮಗೆ ಗಾಡಿ ಆನ್ ಮಾಡಿ ಏನೇನು ಎಲೆಕ್ಟ್ರಾನಿಕ್ಸ್ ಇದೆ ಅದು ತೋರಿಸ್ತೀನಿ, ಬನ್ನಿ. ಸೊ ಕೀ ಆನ್ ಮಾಡಿ ಕೀ ಮತ್ತೆ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ಥರ ರೆಡಿ ಟು ರೇಸ್ ಅಂತ ಬರುತ್ತೆ. ಸೊ ನೋಡಿ ಈ ಥರ. ಸೊ ಗೇರ್ ಇಂಡಿಕೇಟರ್, ಸೊ ಆರ್ ಪಿ ಎಮ್, ಸೊ ಇದು ಟೈಮು, ಇದು ಔಟ್ಸೈಡ್ ಟೆಂಪ್ರೇಚರು, ಟ್ರಿಪ್ ಕಿಲೋಮೀಟರ್ಸ್, ಸ್ಪೀಡ್ದು ಗೊತ್ತಲ್ವಾ, ಇದು ಯಾವ ಮೋಡಲ್ಲಿದೆ ಅಂತ. ಸೊ ಇದು ಇರೋ ಫ್ಯೂಯಲಲ್ಲಿ ಎಷ್ಟು ಹೋಗುತ್ತೆ ರೇಂಜ್ ಅಂತ, ಮತ್ತು ಇದು ಎಷ್ಟು ಫ್ಯೂಯಲ್ಲು, ಪಕ್ಕದ್ದು ನಿಮಗೆ ಟೆಂಪ್ರೇಚರು. ಸೊ ಇನ್ನು ಇದು ನಿಮ್ಗೆ ಗೊತ್ತು, ಗೇರ್ದು ನ್ಯೂಟ್ರಲ್ಲು, ಟ್ರ್ಯಾಕ್ಷನ್ ಕಂಟ್ರೋಲು, ಎ ಬಿ ಎಸ್ ಆನ್ ಆ್ಯಂಡ್ ಆಫ್ ಇದೆಯಾ ಅಂತ. ಸೊ ಇದು ಇಂಜಿನ್ದು, ಏನೋ ಪ್ರಾಬ್ಲಮ್ ಇದ್ದರೆ ಆನ್ ಆಗುತ್ತೆ ಗಾಡಿ ಸ್ಟಾರ್ಟ್ ಆದಮೇಲೆ, ಇನ್ ಕೇಸ್ ಏನು ಇಶ್ಯೂ ಇದ್ದರೆ ಇದು ಆನಲ್ಲೇ ಇರುತ್ತೆ. ಸೊ ಇದು ಲೋ ಆಯಿಲ್ ಪ್ರೆಷರ್ ಏನು ಇದ್ದರೆ ಬರುತ್ತೆ ಗಾಡಿ ಸ್ಟಾರ್ಟ್ ಆದಮೇಲೆ, ನಿಮ್ಗೆ ಲೋ ಆಯಿಲ್ ಏನು ಇದ್ದರೆ ಅದು ರೆಡ್ಡಲ್ಲೇ ಇರುತ್ತೆ. ಸೊ ಇದರ ಸ್ವಿಚ್ ಗೇರ್ ನೋಡಿ ಈ ಥರ ಇರುತ್ತೆ, ಸಿಂಗಲ್ ಬಟನ್ನು. ಈಗ ಎಲ್ಲ ಗಾಡಿ ಕಾಮನ್ ಆಗಿದೆ ಬಿಡಿ, ಆವಾಗ ಕಾಮನ್ ಇರಲಿಲ್ಲ. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ, ಬೇಸ್ಮೆಂಟಲ್ಲಿ ನಾವು ಆಚೆ ಹೋಗೋಣ. ನಿಮಗೆ ಆಚೆ ರೈಡ್ ಮಾಡೋದೆಲ್ಲ ಎಕ್ಸಾಸ್ಟ್ ನೋಟ್ ಎಲ್ಲ ಕೇಳಿಸ್ತೀನಿ. ಇದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಹುಡ್ಕೊಂಬರ್ತಾರೆ ಏನಪ್ಪ ಸೌಂಡ್ ನಿಂದು ಅಂತ, ಹಂಗಾಗಿ ಆಚೆ ಹೋಗ್ಬಿಡೋಣ. ಮಳೆ ಬೀಳೋ ಥರ ಇದೆ. ಸೊ ಇದು 799 ಸಿ ಸಿ ಟೂ ಸಿಲಿಂಡರ್ ಆ್ಯಕ್ಚುಲಿ. ಇದು ಈ ಟೂ ಸಿಲಿಂಡರ್ದಿಂದ ಏನು ಅಡ್ವಾಂಟೇಜ್ ಅಂದರೆ ಸಖತ್ ನಿಮಗೆ ಟಾರ್ಕು, ಯೂಶ್ವಲಿ ಕೆ ಟಿ ಎಮ್ ಇನಿಷಿಯಲ್ ಪವರ್ ಸಖತ್ ಜಾಸ್ತಿ, ಪ್ಲಸ್ ಟಾರ್ಕ್ ಆ್ಯಡ್ ಆಗಿರೋದ್ರಿಂದ ಸಖತ್ ಪವರ್ಫುಲ್ ಅನಿಸುತ್ತೆ, ಪ್ಲಸ್ ಲೈಟ್ ವೈಟು, ಇದು ಬರೀ 169 ಕೆ ಜಿ, ಹಂಗಾಗಿ ಸಖತ್ ಪವರ್ಫುಲ್ ಅನಿಸುತ್ತೆ. ಅನ್ಸೋದೇನಿಲ್ಲ, ಸಖತ್ ಪವರ್ಫುಲ್ಲ ನೋಡಿ. ಈಗ ಸೆಕೆಂಡ್ ಗೇರು 3000 ಚೇಂಜ್ ಆರ್ ಪಿ ಎಮ್ಮಲ್ಲಿ ಇದ್ದೀನಿ, ಓಪನ್ ಮಾಡ್ತೀನಿ ನೋಡಿ. ಬರ್ತಾರಲ್ಲ ಬ್ರೇಕಿಂಗ್ ಪವರ್ ಹೆಂಗಿದೆ. ಸೊ ನಮ್ಮ
ಅಪಾರ್ಟ್ಮೆಂಟ್ ಬೇಸ್ಮೆಂಟಲ್ಲಿ ಸ್ವಲ್ಪ ಕೆಲಸ ನಡೀತಿರೋದ್ರಿಂದ ಡಿಸ್ಟರ್ಬೆನ್ಸ್ ಇತ್ತು, ಹಂಗಾಗಿ ಈಗ ಆಚೆ ಬಂದಿದ್ದೀನಿ. ಒಳ್ಳೆ ವ್ಯೂ ಇದೆ ನೋಡಿ. ಒಳ್ಳೆ ಗ್ರೀನ್ ಆಗಿದೆ. ಸೊ ಇವಾಗ ನಾನು ನಿಮಗೆ ಟಿ ಎಫ್ ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಮೆನುಗೆ ಹೋದರೆ, ಸೊ ಫೇವ್ರೇಟ್ಸಲ್ಲಿ ಏನು ಫೇವ್ರೇಟ್ ಸೆಟ್ ಮಾಡ್ಕೋಬೋದು, ಈಸಿ ಆ್ಯಕ್ಸಸ್ ಇರೋಂಗೆ ಅಂತ ಮಾಡ್ಕೋಬೋದು. ಟ್ರಿಪ್ಪಲ್ಲಿ ನಿಮಗೆ ಟ್ರಿಪ್ ಕಿಲೋಮೀಟರ್ಸ್ ಗೊತ್ತಲ್ವ, ಕಿಲೋಮೀಟರ್ ಸೆಟ್ ಮಾಡ್ಕೊಳೋದು. ಸೊ ಜನ್ರಲಲ್ಲಿ ಏನಂದರೆ ನಿಮಗೆ ಡೇ ಟು ಓಡೋ ಬ್ಯಾಟ್ರಿ ವೋಲ್ಟೇಜಸ್ ಇದೆ ಅಂತ ಬರುತ್ತೆ. ಈ ಓಡೋಮೀಟ್ರ್ ಟೋಟಲ್ ಕಿಲೋಮೀಟರ್ ಎಷ್ಟು ಓಡಿದೆ ಅನ್ನೋದು ನಿಮಗೆ ಡೈರೆಕ್ಟ್ ಮೈನ್ ಮೆನುವಲ್ಲಿ ತೋರಿಸಲ್ಲ. ಸೊ ನೀವು ಈ ಥರ ಜನ್ರಲ್ ಇನ್ಫೋಗೆ ಬಂದೇ ಚೆಕ್ ಮಾಡಬೇಕು. ಸೆಟ್ಟಿಂಗ್ಸ್, ಯೂನಿಟ್ಸು, ಕಿಲೋಮೀಟ್ರಲ್ಲಿ ತೋರಿಸ್ಬೇಕಾ, ಮೈಲ್ಸಲ್ಲಿ ತೋರಿಸ್ಬೇಕಾ, ಟೆಂಪ್ರೇಚರು, ಸೆಲ್ಷಿಯಸ್ ಎಲ್ಲ, ಫ್ಯಾರನ್ಹೈಟ್ ಎಲ್ಲ, ಕಿಲೋಮೀಟ್ರ್ ಪರ್ ಲೀಟರ್ ಮೈಲೇಜ್ ತೋರಿಸ್ಬೇಕಾ ಅಥವಾ ಮೈಲ್ಸ್ ಪರ್ ಗ್ಯಾಲನ್ ಆ ಥರ ತೋರಿಸ್ಬೇಕಾ ಅಂತ. ಈ ಸೆಟ್ಟಿಂಗ್ಸ್ ಅಷ್ಟೇ. ಲ್ಯಾಂಗ್ವೇಜು, ಕ್ಲಾಕು, ಡಿ ಆರ್ ಅಲ್ಲಿ ಬೇಕಾದ್ರೆ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಕ್ವಿಕ್ ಸೆಲೆಕ್ಟ್ರ್ ಫಾಸ್ಟ ಸೆಲೆಕ್ಟ್ ಮಾಡೋದು, ಫೇವ್ರೇಟ್ಸ್ದು. ಮತ್ತು ಇದು ಸರ್ವೀಸು, ನೆಕ್ಸ್ಟ್ ಸರ್ವೀಸ್ ಯಾವಾಗ ನೋಡಿ, ಆಲ್ರೆಡಿ ಸರ್ವಿಸ್ ಬಂದಿದೆ, ಇದೇ ಮಂತಲ್ಲೇ ಮಾಡಿಸ್ಬೇಕು. ಸೊ ನೆಕ್ಸ್ಟ್ ಸರ್ವಿಸ್ ಎಷ್ಟಕ್ಕೆ ಅಂತ, ನೆಕ್ಸ್ಟ್ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ರೆ ಇನ್ನೂ ಓಡಿಸ್ಬೇಕು ಸರ್ವಿಸ್ ಬ್ಯಾಲೆನ್ಸು ಅಂತ. ನೋಡಿ, ಓಡಿಸೇ ಇಲ್ಲ ನಾನು, ಇನ್ನೂ 9247 ಕಿಲೋಮೀಟರ್ಸ್ ಓಡಿಸ್ಬೇಕು ಇನ್ನೊಂದು ಸರ್ವಿಸ್ಗೆ ಅಂದರೆ, ಬಟ್ ಟೈಮ್ ಆಗೋಗಿದೆ, ಹಂಗಾಗಿ ಸರ್ವಿಸ್ ಮಾಡಿಸ್ಬೇಕಾಗತ್ತೆ. ಇದು ಬಂದು ಸಾಫ್ಟ್ವೇರ್ ವರ್ಷನ್ 2.0, ಚಿಟ್ಟಿ 2.0 ಥರ. ಸೊ ಎಕ್ಸ್ಟ್ರಾ ಫಂಕ್ಷನ್ಸ್ ನೋಡಿ, ಆ್ಯಂಟಿ ವೀಲಿಂಗ್ ಮಾಡೋದು, ಲಾಂಚ್ ಕಂಟ್ರೋಲು, ಸ್ಲಿಪ್ ಅಡ್ಜಸ್ಟರು, ಥ್ರಾಟಲ್ ರೆಸ್ಪಾನ್ಸು, ಫಿಕ್ಸ್ ಶಿಫ್ಟರು, ಡಿ ಆರ್ ಎಲ್ಲು, ಇದೆಲ್ಲ ಈಸಿಯಾಗಿ ಇಟ್ಕೋಬೋದು ಎಕ್ಸ್ಟ್ರಾ ಫಂಕ್ಷನ್. ಸೊ ಇದು ಬಿಟ್ಟರೆ ನೆಕ್ಸ್ಟ್ ರೈಡ್ ಮೋಡ್ಸ್. ಸೊ ರೈಡ್ ಮೋಡ್ಸಲ್ಲಿ ನಿಮಗೆ 4 ಬರುತ್ತೆ, ಸ್ಪೋರ್ಟ್ಸು, ಸ್ಟ್ರೀಟು, ರೈನು, ಟ್ರ್ಯಾಕು. ಸೊ ಇದರಲ್ಲಿ ಏನಂದರೆ ನಿಮಗೆ ಪವರ್ ವೈಸ್ ಏನೂ ಚೇಂಜ್ ಆಗೋದಿಲ್ಲ, ಪವರ್ ಅಷ್ಟೇ ಇರುತ್ತೆ. ಥ್ರಾಟಲ್ ರೆಸ್ಪಾನ್ಸ್ ಚೇಂಜ್ ಆಗುತ್ತೆ, ಪ್ಲಸ್ ಟ್ರ್ಯಾಕ್ಷನ್ ಕಂಟ್ರೋಲ್ ಚೇಂಜ್ ಆಗುತ್ತೆ. ಬೈ ದ ವೇ, ಇದರಲ್ಲಿ 9+1 10 ಲೆವೆಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. ಸೊ ಹಂಗಾಗಿ ನಿಮಗೆ ಯಾವ ಮೋಡ್ಗೆ ಏನು ಅಂತ ಟ್ರ್ಯಾಕ್ಷನ್, ಈ 3 ಮೋಡ್ಸ್ಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬೈ ಡಿಫಾಲ್ಟ್ ಇರುತ್ತೆ. ಟ್ರ್ಯಾಕ್ ಮೋಡ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಬೋದು, ಬಟ್ ಮಿನಿಮಮ್ 1 ಅಂತೂ ಇದ್ದೇ ಇರುತ್ತೆ, ಬೇರೆ ಏನು ಮಾಡೋಕ್ಕಾಗಲ್ಲ ಟ್ರ್ಯಾಕ್ ಮೋಡಲ್ಲಿ. ಸೊ ನೆಕ್ಸ್ಟ್ ಮೋಟರ್ ಸೈಕಲ್. ಸೊ ಮೋಟರ್ ಸೈಕಲ್ಗೆ ಹೋದರೆ ನಿಮಗೆ MTC MSR. ಸೊ ಮೋಟರ್ ಸೈಕಲ್ ಟ್ರ್ಯಾಕ್ಷನ್ ಕಂಟ್ರೋಲ್, ಮೋಟರ್ ಸೈಕಲ್ ಸ್ಲಿಪ್ ರೆಗ್ಯುಲೇಷನ್ ಅಂತ ಹೇಳ್ಬಿಟ್ಟು ಈ ಎರಡನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಸೊ ವೀಲ್ ಸ್ಲಿಪ್ ಆಗೋ ಇದು ವೀಲಿ ಎಲ್ಲ ಹೊಡಿಬೇಕು ಅಂತಂದರೆ ಇದು ಆಫ್ ಮಾಡಲೇಬೇಕು ನೀವು. ಮತ್ತು ಇದು ABS. ಸೊ ಇದು ರೋಡ್ ಇದೆ, ಇನ್ನೊಂದು ಸೂಪರ್ ಮೋಟೋ ಅಂತ ಬರುತ್ತೆ, ರಿಯರ್ ವೀಲ್ ABS ಆಫ್ ಆಗುತ್ತೆ. ಲೈಕ್ ಫಿಕ್ಸ್ ಶಿಫ್ಟರು, ಸೊ ನಿಮ್ಗೆ ಗೊತ್ತಿರ್ಬೋದು. ಸೊ ನನಗೆ ರೀಸೆಂಟಾಗಿ ಕ್ಲಚ್ ಪ್ರಾಬ್ಲಮ್ ಆದಾಗ ನಾನು ವಿತೌಟ್ ಕ್ಲಚ್ಚೇ ಗೇರ್ ಚೇಂಜ್ ಮಾಡ್ಕೊಂಬರ್ತಿದ್ದೆ. ಸೊ ಈ ಕ್ವಿಕ್ ಶಿಫ್ಟರ್ ಇರೋದ್ರಿಂದನೇ ನಾನು ಅವತ್ತು ಆ ಥರ ಓಡಿಸ್ಕೊಂಬರೋಕ್ಕಾಗಿದ್ದು. ಸೊ ನಿಮಗೆ ಗೇರ್ ಅಪ್ ಆ್ಯಂಡ್ ಡೌನ್, ಸೊ ಎರಡೂ ನೀವು ವಿತೌಟ್ ಕ್ಲಚ್ಚೇ ಚೇಂಜ್ ಮಾಡ್ಬೋದು. ಮತ್ತು ಇದು ಶಿಫ್ಟ್ ಲೈಟು. ಸೊ ಶಿಫ್ಟ್ ಲೈಟ್ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ, ನೋಡಿ ಇದು ನೋಡ್ಕೊಂಬಿಡಿ, ಲೈಟ್ಸ್ ಅಪ್ಪು, ಫ್ಲ್ಯಾಶು ಬರುತ್ತೆ ಶಿಫ್ಟ್ ಲೈಟ್ ಆನ್ ಅಂತ. ಸೊ ನಿಮಗೆ ಈಗ ಶಿಫ್ಟ್ ಲೈಟು ನಿಮಗೆ ಗೇರ್ ಒಂದು RPM ಆದಮೇಲೆ ಗೇರ್ ಚೇಂಜ್ ಮಾಡಬೇಕು ಅನ್ನೋದಕ್ಕೆ ಶಿಫ್ಟು, ಅದನ್ನು ಫಿಕ್ಸ್ ಮಾಡ್ಕೊಬೋದು ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. 7000 ಬೇಕಾ, 8000 ಬೇಕಾ, ಫುಲ್ ಇಲ್ಲ ಬೇಡವೇ ಬೇಡ ಆಫ್ ಆ ಥರ ಮಾಡ್ಕೋಬೋದು. ಶಿಫ್ಟ್ ಲೈಟ್ ಗೇರ್ ಇಷ್ಟು RPM ಆದಮೇಲೆ ಚೇಂಜ್ ಮಾಡ್ಬೋದು ಅಂತ ಅಷ್ಟೇ. ಸೊ ಮತ್ತು ನಿಮಗೆ ರೈಡ್ ಮೋಡ್ಗೆ ಹೋದರೆ ನೋಡಿ, ಟ್ರ್ಯಾಕ್ ಆನ್ ಮಾಡಿದ ತಕ್ಷಣ ನಿಮಗೆ ಟ್ರ್ಯಾಕ್ ಅಂತ ಒತ್ತಿದ ತಕ್ಷಣ ನೋಡಿ ಥ್ರಾಟಲ್ ರೆಸ್ಪಾನ್ಸ್ ಬರುತ್ತೆ. ಟ್ರ್ಯಾಕ್ ಮೋಡ್ಗೆ ಹೋಗಿರುತ್ತೆ ಈಗ ಇದು. ಟ್ರ್ಯಾಕ್ ಮೋಡಲ್ಲಿ ಏನಂದರೆ ಎಲ್ಲ ಕಸ್ಟಮೈಸ್ ಮಾಡ್ಬೋದು. ಸೊ ಟ್ರ್ಯಾಕ್ ಮೋಡ್ಗೆ ಹೋಗಿ ಥ್ರಾಟಲ್ ರೆಸ್ಪಾನ್ಸ್ ಮತ್ತೆ ಚೇಂಜ್ ಮಾಡ್ಬೋದು ಅದರಲ್ಲಿ. ಇದರಲ್ಲಿ ರೈನ್ ಬರಲ್ಲ, ರೈನ್ ಇದ್ದಾಗ ಟ್ರ್ಯಾಕಲ್ಲಿ ಯೂಸ್ ಮಾಡಲ್ಲ ಆ ಥರ. ಸೊ ಅಲ್ಲಿ ಹೋಗಿ ನೀವು ಟ್ರ್ಯಾಕ್ ಮೋಡ್ ಸೆಲೆಕ್ಟ್ ಮಾಡಿ ಮತ್ತೆ ಅದರಲ್ಲಿ ಟ್ರ್ಯಾಕ್ ಥರ ಥ್ರಾಟಲ್ ರೆಸ್ಪಾನ್ಸು, ಸ್ಪೋರ್ಟ್ಸ್ ಥರ, ಸ್ಟ್ರೀಟ್ ಥರ ಮಾಡ್ಕೋಬೋದು. ಸೊ ಏನಂದರೆ ತುಂಬ ಅಗ್ರೆಸಿವ್ ಇರುತ್ತೆ ಟ್ರ್ಯಾಕ್ ಮೋಡೆಲ್ಲ, ತುಂಬ ಅಂದರೆ ತುಂಬ ಅಗ್ರೆಸಿವ್. ಶೋಲ್ಡರ್ ಪೈನ್ ಬಂದಿದ್ದು ನನಗೆ 2 ಟ್ರ್ಯಾಕ್ ಮೋಡ್ ಹಾಕಿ ಯೂಸ್ ಮಾಡಿದಾಗ, ಅಷ್ಟು ಅಗ್ರೆಸಿವ್ ಆಗಿ ಎಳೆಯುತ್ತೆ. ಸೊ ಈ 2-stroke RX ಎಲ್ಲ ಎಳೆಯುತ್ತೆ ನೋಡಿ, ಆ ಥರ ಇಮ್ಯಾಜಿನ್ ಮಾಡಿ ಇದು ಯಾವ ಥರ ಎಳೆಯುತ್ತೆ ಅಂತ ಆ ಥರ. ಮತ್ತು ಇದು ಆ್ಯಂಟಿ ವೀಲಿಂಗ್ ಮೋಡ್, ವೀಲಿಂಗ್ ಆಗದಿರೋ ಥರ ಇದು ಆಪ್ಷನ್ನು. ಸೊ ಇದು ಆನಲ್ಲಿ ಇಟ್ಟಿದ್ದೀನಿ ನಾನು. ಸೊ ಇನ್ ಕೇಸ್ ನೀವು ಯೂಸ್ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಜೋರಾಗಿ ಆಕ್ಸಲರೇಟ್ ಕೊಟ್ಟರೆ ವೀಲಿಂಗ್ ಆಗಿಬಿಡುತ್ತೆ. ಸೊ ಇದು ಆನ್ ಮಾಡಿದರೆ ನಿಮಗೆ ವೀಲಿಂಗ್ ಆಗಲ್ಲ. ಮತ್ತು ಇದು ಲಾಂಚ್ ಕಂಟ್ರೋಲ್, ಲಾಂಚ್ ಕಂಟ್ರೋಲ್ ಇದು ಪಕ್ಕ ಪ್ರಾಪರ್ ಟ್ರ್ಯಾಕ್ ಎಲೆಕ್ಟ್ರಾನಿಕ್ಸ್. ಇದು ಲಾಂಚ್ ಕಂಟ್ರೋಲ್ ಹೆಂಗೆ ಅಂತಂದರೆ ನಿಮಗೆ
ಇನಿಷಿಯಲ್ ಬಿಡಬೇಕಾದ್ರೆ ನೀವು ರೇಸ್ ಟ್ರ್ಯಾಕಲ್ಲಿ ಆ ಕಡೆ ಒಂದು ಗಾಡಿ ಈ ಕಡೆ ಒಂದು ಗಾಡಿ ರೇಸ್ ಬಿಡಬೇಕಾದ್ರೆ ಸೊ ಇದು ಆರ್ ಪಿ ಎಮ್ನ ಕಂಟ್ರೋಲ್ ಮಾಡಿ ಕರೆಕ್ಟಾಗಿ ಲಾಂಚ್ ಮಾಡಿ ಬಿಡುತ್ತೆ. ಸೊ ಯಾರಾಬಿರಿ ಹೆಂಗಂದ್ರೆ ಹೆಂಗೆ ವೀಲ್ ಸ್ಲಿಪ್ ಆಗೋದು ಆ ಥರ ಎಲ್ಲ ಮಾಡಲ್ಲ. ಇನ್ನು ಲೀವ್ ಟ್ರ್ಯಾಕ್ ಓದಿದ್ರೆ ನಿಮಗೆ ಟ್ರ್ಯಾಕ್ ಮಾಡಿಂದ ವಾಪಸ್ಸೇ ಬರ್ತೀರಾ ಆಚೆಗೆ. ಸೊ ಇನ್ನು ಅಷ್ಟೇ ಗಾಡಿ ಬಗ್ಗೆ. ನಿಮಗೆ ಇನ್ನೂ ಗಾಡಿ ಬಗ್ಗೆ ಸರ್ವಿಸ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಬೇರೆ ಏನು ಡೀಟೇಲ್ಸ್ ಬೇಕು ಇನ್ ಕೇಸ್ ಮಿಸ್ ಮಾಡಿದರೆ ಇಲ್ಲ ಇಂಥ ತಿಳ್ಕೋಬೇಕು ನಾನು ಅಂತ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಥ್ಯಾಂಕ್ ಯು, ಬಾ ಬಾಯ್. ಹೋಗೋಕ್ಕಿಂತ ಮುಂಚೆ ಎಕ್ಸಾಸ್ಟ್ ನೋಟ್ ಒಂದು ಕೇಳಿಸ್ಕೊಂಡು ಹೋಗಿ. ಬಾ ಬಾಯ್. ಮೈಕ್ ನೋಡಿ, ಮೈಕ್ ಇಲ್ಲಿದೆ, ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಸೊ ಎಕ್ಸಾಸ್ಟ್ ನೋಟ್ ನೀಟಾಗಿ ಕೇಳಲಿ ಅಂತ. ಸೊ ಎಕ್ಸಾಸ್ಟ್ ನೋಟ್ ಎಂಜಾಯ್ ಮಾಡಿದ್ದೀನಿ.